ಸಹಕಾರಿ ಸಂಘಗಳು ಅಭಿವೃದ್ಧಿಯಾಗಲು ಸದಸ್ಯರು ಸಾಲ ಪಡೆಯುವುದು ಠೇವಣಿ ಇಡುವುದನ್ನು ಮಾಡಿದಾಗಲೇ ಸಾಧ್ಯವಾಗ್ತದೆ. ಹೀಗಾಗಿ ಕರೋಶಿಯಾ ಬಸವೇಶ್ವರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಸಾಕಷ್ಟು ಪ್ರಮಾಣದಲ್ಲಿ ಬೆಳೆದು ನಿಂತಿದೆ ಎಂದು ಸಂಘದ ಅಧ್ಯಕ್ಷೆ ಗೀತಾ ಮಹೇಶ್ ಬಾತೆ ಹೇಳಿದರು. ಅವರು ತಾಲೂಕಿನ ಕರೋಶಿ ಗ್ರಾಮದ ಬಸವೇಶ್ವರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ 19ನೇ ವಾರ್ಷಿಕ ಸರ್ವಸಾಧಾರಣ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡ್ತಾ 389 ಸದಸ್ಯರನ್ನು ಹೊಂದಿದ ಸಂಘದಲ್ಲಿ ದುಡಿಯ ಬಂಡವಾಳ 3,13,24,299 ರೂಪಾಯಿ ಇದ್ದು ಪ್ರಸಕ್ತ ಸಾಲಿನಲ್ಲಿ 688,000 ರೂಪಾಯಿ ಲಾಭ ಗಳಿಸಿದೆ ಎಂದು ಹೇಳಿದರು. ನಮಗೆಲ್ಲರೂ ಸರ್ಕಾರದಿಂದ ತಮ್ಮ ಸಂಘದ ಪ್ರಗತಿ ಸಂಘದಲ್ಲಿ ಸಾಗುತ್ತಿದ್ದು ಪ್ರತಿ ವರ್ಷವೂ ನಿವ್ವಳ ಲಾಭ ಗಳಿಸಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಅಲ್ಲದೆ ಗ್ರಾಮದ 389 ಜನರ ಸದಸ್ಯನಾಗಿ ಮಾಡಿಕೊಂಡು ಕಾರ್ಯವನ್ನು ನಿರ್ವಹಿಸುತ್ತದೆ. ಸುಮಾರು 3,25,000 ಸೇರ್ ಬಂಡವಾಳ ಮತ್ತು ಸುಮಾರು 52,90,000 ನಿಧಿಗಳನ್ನು ಹೊಂದಿರುತ್ತದೆ. ಅದರಲ್ಲಿ 276 ಜನ ಸದಸ್ಯರು ಸುಮಾರು 1,78,16,000 ಬೆಳೆ ಸಾಲವನ್ನು ವಿತರಿಸಲಾಗಿದೆ ಹಾಗೂ 39,36,000 ಜಾಮೀನು ಸಾಲವನ್ನು ನೀಡಲಾಗಿದೆ. ಅಲ್ಲದೆ ಪಿಡಿಸಿ ಬ್ಯಾಂಕ್ ಚಿಕ್ಕೋಡಿ ಶಾಖೆಯನ್ನು ಹಾಗೂ ಇನ್ನುಳಿದ ಸಂಘ ಸಂಸ್ಥೆಗಳಲ್ಲಿ ಸುಮಾರು 90,41,000 ಹಣವನ್ನು ವರ್ಗಾವಣೆಯನ್ನು ಮಾಡಲಾಗಿದೆ. ಇದು ಸಂಘದ ಸುಪ್ರದ್ಧ ಹಾಗೂ ಸುಸ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕುರುಹು ಆಗಿರುತ್ತದೆ. ಸಂಘದ ಒಟ್ಟು ದುಡಿಯುವ ಬಂಡವಾಳ 3,30,18,000 ಆದರೂ ಸುಮಾರು 6,88,000 ನಿವ್ವಳ ಲಾಭವನ್ನು ಗಳಿಸಿದೆ. ಪಿಡಿಪಿ ಯೋಜನೆಯಲ್ಲಿ ಸಂಘದ ಸದಸ್ಯರಿಂದ ಠೇವಣಿಯನ್ನು ಸಂಗ್ರಹಿಸಿ ಸುಸ್ತಿದ್ದ ವರ್ಗದ ಕೊನೆಗೆ 37,12,000 ಠೇವಣಿ ಹೊಂದಿದ್ದು ಅದೇ ರೀತಿ ಉಳಿತಾಯ ಖಾತೆ ಪ್ರಾರಂಭಿಸಿದ್ದು ವರ್ಷದ ಕೊನೆಗೆ 10,28,000 ಉಳಿತಾಯವು ಠೇವು ಹೊಂದಲಾಗಿದೆ. ಇದರ ಜೊತೆಗೆ ಸರ್ಕಾರದ ಎಲ್ಲ ಸವಲತ್ತುಗಳನ್ನು ಪ್ರಾಮಾಣಿಕವಾಗಿ ಸದಸ್ಯರಿಗೆ ತಲುಪಿಸುವ ಕಾರ್ಯಕ್ರಮವನ್ನು ಕೈಗೊಳ್ಳುತ್ತಿದೆ. ವೈಯಕ್ತಿಕ ಅಪಘಾತ ವಿಮೆ ಮುಂತಾದ ಅನೇಕ ಕಾರ್ಯಗಳನ್ನು ಕೂಡ ನಿರ್ವಹಿಸುತ್ತದೆ. ಈ ರೀತಿಯಾಗಿ ಸಂಘದ ಒಳ್ಳೆಯ ರೀತಿಯಾಗಿ ಕಾರ್ಯನಿರ್ವಹಿಸುತ್ತಾ ಎಲ್ಲ ಸದಸ್ಯರು ಸಕಾಲದಲ್ಲಿ ಸಾಲ ಮತ್ತು ಬಡ್ಡಿ ಮರುಪಾವತಿ ಮಾಡಿ ಬಡ್ಡಿ ರಿಯಾಯಿತಿ ಯೋಜನೆಯನ್ನು ಲಾಭವನ್ನು ಪಡೆದುಕೊಳ್ಳುವಂತೆ ವಿನಂತಿಸುತ್ತೇನೆ. ಮತ್ತೆ ಈಗ ಕಟ್ಟಡ ಸಲುವಾಗಿ ಒಂದು ಜಗ ನೋಡ್ತಾ ಇದ್ದೀವಿ. ನಿಮ್ದೆಲ್ಲಾರ್ದು ಅಭಿಪ್ರಾಯ ಇದ್ರೆ ನಾವು ಕಟ್ಟಡ ತಗೋಬೇಕಂತೇಳಿ ಮುಂದಿನ ಮುಂದಿನ ಬರುವಲ್ಲಿ ನಾವು ಇದು ಮಾಡ್ಕೋತೀವಿ. ಸಂಘದ ಅಭಿವೃದ್ಧಿಗಾಗಿ ಕಾರಣಗಳಾದ ಹಾಗೂ ನಮ್ಮೆಲ್ಲರ ಹಿರಿಯರಾದ ಹಾಗೂ ಇಡಿಸಿ ಬ್ಯಾಂಕಿನ ಅಧ್ಯಕ್ಷರ ಶ್ರೀಮಾನ್ ರಮೇಶನ ಕತ್ತಿಯವರಿಗೆ ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀಮಾನ್ ಮಾದೇಶನ ಕೌಗಿಮಠ ಅವರು ಮತ್ತು ಶ್ರೀ ಅನ್ನಸಭಾ ಜೊಲ್ಲೆ ಅಣ್ಣನವರಿಗೂ ಇವರೆಲ್ಲರಿಗೂ ಧನ್ಯವಾದಗಳು. ಇವರೆಲ್ಲರ ಸಹಕಾರದಿಂದ ಅವರಿಗೂ ಸಹಿತ ನಾನು ಧನ್ಯವಾದವನ್ನು ಹೇಳುತ್ತೇನೆ ಹಾಗೂ ಇಲ್ಲಿವರೆಗೆ ನೀಡಿದ ತಮಗೆಲ್ಲರಿಗೂ ಸಹಕಾರದಿಂದ ಚಿರಋಣಿಯಾಗಿದ್ದೇನೆ. ಇನ್ನು ಮುಂದೆ ಇದೇ ರೀತಿ ಸಹಕಾರವನ್ನು ತಮ್ಮಿಂದ ಬಯಸಿ ಇಂದು ತಾವೆಲ್ಲರೂ ಕೂಡಿ ಒಂದು ಕಟ್ಟಿ ಬೆಳೆಸಿದ ಸಂಸ್ಥೆಯಾಗಿದ್ದು ಇದನ್ನು ಸಂರಕ್ಷಿಸಿ ಕಾಪಾಡಿಕೊಳ್ಳುವ ಒಳ್ಳೆಯ ರೀತಿಯನ್ನು ಮುನ್ನಡೆಸಿಕೊಂಡು ಹೋಗುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯವಾಗಿದೆ. ತಾವು ನನ್ನನ್ನು ಈ ಸಂಸ್ಥೆಯ ಅಧ್ಯಕ್ಷರನ್ನಾಗಿ ಮಾಡಿ ನನಗೆ ವಹಿಸಿಕೊಡುವಂತ ಎಲ್ಲ ಜವಾಬ್ದಾರಿಯನ್ನು ಉತ್ತಮ ರೀತಿಯಲ್ಲಿ ನಿಭಾಯಿಸಿಕೊಂಡು ಹೋಗುತ್ತೇನೆ ಅಂತ ಹೇಳಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಮಾ ಜಿಲ್ಲಾ ಪಂಚಾಯತ್ ಸದಸ್ಯ ನಿರ್ದೇಶಕ ಮಹೇಶ್ ಬಾತೆ ಮುಖ್ಯ ಅತಿಥಿಯಾಗಿ ಮಾತನಾಡಿ ಸಹಕಾರಿ ಸಂಘದ ಮೇಲೆ ಸದಸ್ಯರಿಟ್ಟ ನಂಬಿಕೆಯೇ ಸಂಘ ಬೆಳೆಯಲು ಕಾರಣವಾಗ್ತದೆ. ಲಾಭ ನಷ್ಟದ ಬಗ್ಗೆ ಸಭೆಯಲ್ಲಿ ಸದಸ್ಯರು ಮುಕ್ತವಾಗಿ ಚರ್ಚೆ ನಡೆಸಬೇಕು. ಸಂಸ್ಥೆಯು ಬೆಳೆದಂತೆ ಸದಸ್ಯರು ಬೆಳೆಯುತ್ತಾರೆ, ಸದಸ್ಯರು ಬೆಳೆದಂತೆ ಸಂಸ್ಥೆಯೂ ಬೆಳೆಯುತ್ತದೆ ಎಂದು ಸದಸ್ಯರಿಗೆ ಕಿವಿ ಮಾತು ಹೇಳಿದರು. ಹತ್ತೊಂಬತ್ತನೆಯ ವಾರ್ಷಿಕ ಸರ್ವ ಸಭೆಯ ಇಲ್ಲಿ ಮೊದಲನೇದಾಗಿ ಹೇಳುವುದಂದ್ರೆ ಈಗ ಬಸವೇಶ್ವರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಬದಲಾಗಿ ಬಸವೇಶ್ವರ ವಿವಿಧ ಉದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘ
ಅಂತ ಹೊಸ ನಾಮಕರಣವನ್ನ ಇಡೀ ರಾಜ್ಯದ ತುಂಬ ಇಡೀ ದೇಶದ ತುಂಬ ಇದು ಒಂದೇ ಹೆಸರಲ್ಲಿ ಎಲ್ಲ ಕಡೆ ಇಟ್ಟಿದ್ದಾರೆ. ಅಂದ್ರೆ ಬಸವೇಶ್ವರ ಒಂದು ಬೇರೆ, ಕರೋಶಿ ಅನ್ನೋದು ಬೇರೆ, ರೈತ ಅನ್ನೋದು ಬೇರೆ. ಅದು ಒಂದು ಬಿಟ್ಟರೆ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘ ನಿಯಮಿತ ಕರೋಶಿ ಇದು ಏನಿದ್ದ ಆಯಾ ಭಾಗದಲ್ಲಿ ಈಗೇನು ವಿದ್ಯಾಭ್ಯಾಸ ಇದ್ದಿಲ್ಲ, ಈಗ ಅದು ಬದಲಾಗಿದೆ. ಈಗೇನ್ರೆ ಬಸವೇಶ್ವರ ವಿವಿಧ ಉದ್ದೇಶದಲ್ಲಿ ಹೀಗೆ ಬರೋದೀಗ ಅಂತ ಸಂಘದ 19ನೇ ಈ ಸರ್ವಸಾಧಾರಣ ಸಭೆಯ ಅಧ್ಯಕ್ಷರಾದ ಗೀತಾ ಮಾತಿಯವರೇ, ಉಪಾಧ್ಯಕ್ಷರಾದ ಬಸವರಾಜ ಬಸವಗೌಡವರೇ, ಸಹೋದರರಾದ ಮಹಂತೇಶ್ ಬಾತಿಯವರೇ, ಇನ್ನೊಬ್ಬರು ಸಹೋದರ ಮಿತ್ರರಾದ ಬಾಲಪ್ಪ ಮುಗುಳಿಯವರೇ, ಇನ್ನೊಬ್ಬ ಸಹೋದರ ಮಿತ್ರರಾದ ಸುಧಾಕರ್ ಸಿಂಗಾಯಿ ಅವರೇ, ಇನ್ನೊಬ್ಬರು ಈ ಸಂಘದ ನಿರ್ದೇಶಕರಾದ ಶಾನವಾಜ್ ಪಟೇಲ್ ಅವರೇ, ಅವನಪ್ಪ ಕುರುಬರ್ ಅವರೇ, ಲಕ್ಷ್ಮಣ್ ಮಾಧರ್ ಅವರೇ, ರವಿ ಮಡಿವಾಲ್ ಅವರೇ, ಹಿರೇಮಠ್ ಅಕ್ಕವರೇ ಹಾಗೂ ಮಲ್ಗಾರ್ ಅವರೇ, ಕಳೆದ 17 ವರ್ಷದಿಂದ ಸಂಸ್ಥೆಯನ್ನ ಒಳ್ಳೆಯ ರೀತಿಯಿಂದ ನಡೆಸ್ಕೊಂಡು ಬಂದಿದ್ದೀವಿ. ಸಂಘದ ಅಧ್ಯಕ್ಷ ಇರ್ಬೋದು, ಉಪಾಧ್ಯಕ್ಷ ಇರ್ಬೋದು, ಸೌರವ ನಿರ್ದೇಶಕರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ. ಅದರ ಜೊತೆಗೆ ಅದನ್ನು ಏನು ನಡ್ಸ್ಕೊಂಡು ಬರುವಂಥ ಚೇತನ್ ಹಿರೇಮಠ್ ಅವರು ಮತ್ತು ಸಂತೋಷ್ ಹಿರೇಮಠ್ ಅವರಿಗೂ ಸಹಿತ ಧನ್ಯವಾದಗಳನ್ನು ಹೇಳ್ತಿದ್ದೆ. ಒಂದು ಸಂಘವನ್ನು ನಡೆಸಬೇಕಾದ್ರೆ ಆ ಜವಾಬ್ದಾರಿ ಇರ್ತದೆ. ನೋಡಿದ್ರಿ ನಾವು ಸಂಘಗಳು ಭಾಳ ಹುಟ್ಟಾಗ್ತದೆ, ಅದು ವ್ಯವಸ್ಥಿತ ನೆಡೋದು ಭಾಳ ಕೆಟ್ಟ ಇರ್ತದೆ. ಮತ್ತು ಸಂಘಗಳಿಗೆ ನಾವು ಹಿಂಗೆ ವಾರ್ಷಿಕ ಸಭೆಯನ್ನು ಯಾಕೆ ಮಾಡಬೇಕು ಅಂದ್ರೆ ವರ್ಷದ ನಮ್ಗೆ ರಿನ್ಯೂವಲ್. ನಾವು ಶಾಲೆಗಿದ್ದಾಗ ನಮ್ಮ ಶಾಲೆಗಳು ಹೆಂಗಿದಾವೆ ನೋಡಕ್ಕೆ ಬರಕ್ಕೆ ಇನ್ನೆಷ್ಟು ವರ್ಷನೇ ಇತ್ತು ಎಲ್ಲ ಡೇಟ್ಸ್ ಹಾಕೊಂಡ್ಬೇಕು ಅಂತ ಆಗಿನ ಕಾಲ ನಮ್ಮ ಸರ್ಗಳು ಹೇಳ್ತಾರೆ. ನೀವು ಎಲ್ಲರೂ ಆಗಿ ಇನ್ನೆಷ್ಟು ವರ್ಷ ಮಾಡ್ತಿರೋ ನಮ್ಮಲ್ಲಿ ನಮ್ಗೆ ನೀವು ಎಲ್ಲರೂ ಬರ್ತದೆ. ಅದು ನಮ್ಮ ಸಂಸ್ಥೆಯನ್ನು ಒಲೆ ರೀತಿಯಿಂದ ನಡೆಯಿತು ಇಲ್ಲ, ಹೋದ ವರ್ಷಕ್ಕೆ ಈ ವರ್ಷಕ್ಕೆ ಲಾಭ ನುಕ್ಸಾನ ಏನಾಗಿದೆ ಅನ್ನೋದು ಕೇಳಬೇಕಾದ್ರೆ ಇಂಥ ಸರ್ವ ಸಭೆಗಳು ನಡಿಬೇಕಾಗ್ತದೆ. ಆ ಉದ್ದೇಶದಿಂದ ಇವತ್ತು ಈ ಸಭೆಯನ್ನು ನಾವು ಕರೀರಿ. ಇದು ಹೆಚ್ಚುವರಿ ಇನ್ನೂ ಯಾರು ಕೇಳಬೇಕಿತ್ತು, ಆದ್ರೆ ಸಹಿತ ಇದು ಏನು ಬದಲಾವಣೆ ನಿಯಮದ ಸಲುವಾಗಿ ಒಂದು ವಿಶೇಷವಾಗಿ ಮಾಡಬೇಕಂದಾಗ ಎರಡು ಕುರ್ಚಿ ಒಮ್ಮೆ ಮಾಡಿದ್ರೆ ನಮ್ದು ಅರಿವು ಆಗಿತ್ತು. ಸರ್ವಸಾಧಾರಣ ಸಭೆ ಎರಡು ಕುರ್ಚಿ ನಾವು ಒಮ್ಮೆ ಮಾಡಿದ್ರು ಅನ್ನೋದಕ್ಕೆ ನಿಮ್ಗೆಲ್ಲರಿಗೂ ಸಹಿತ ಧನ್ಯವಾದ ಹೇಳ್ತೀನಿ. ಈಗಾಗಲೇ ಈ ವರ್ಷ 688 ಅಂದ್ರೆ ಒಂದು 12,000 ರೂಪಾಯಿ ಕಡಿಮೆ 700,000 ರೂಪಾಯಿ ಲಾಭವನ್ನು ಈ ಸಂಸ್ಥೆ ಮಾಡಿರ್ತೀನಿ. ಮುಂದಿನ ವರ್ಷ ಇದಕ್ಕಿಂತ ಹೆಚ್ಚಿನ ಲಾಭವನ್ನು ಇಲ್ಲಿ ಮಾಡಲಿ. ನೀವು ಸಹಿತ ನಿಮ್ಮ ಇಡುವಂಥ ದುಡ್ಡನ್ನು ಇಲ್ಲಿ ಏನಾಗ್ತಿತ್ತಂದ್ರೆ ಇಲ್ಲಿ ಸಾಲ ರಹಿತ ಬಡ್ಡಿ ರಹಿತ ದುಡ್ಡನ್ನು ನೀವು ತಗೋತೀವಿ. ಸಭೆಯಲ್ಲಿ ಬಸವರಾಜ್ ಬಸವಗೌಡ, ಬಾಳು ಮುಗಳಿ, ಮಹಂತೇಶ್ ಬಾತೆ, ಶಹನವಾಜ್ ಪಟೇಲ್, ಸುಧಾಕರ್ ಸಿಂಗಾಯಿ, ಅವನಪ್ಪ ಕುರುಬರ, ಲಕ್ಷ್ಮಣ್ ಮಾದರ, ರವಿ ಮಡಿವಾಳ, ಮಹಾದೇವಿ ಮಾಲಗಾರ, ಶಿವಲೀಲ ಹಿರೇಮಠ ಮತ್ತು ವಿಜಯಕುಮಾರ್ ಕೋಟಿವಾಲೆ ಇದ್ರು. ಚೇತನ್ ಹಿರೇಮಠ ವಾರ್ಷಿಕ ವರದಿ ಮಂಡಿಸಿದ್ರು. ಸತ್ಯಪ್ಪ ಸೋಲಾಪುರೆ ಸ್ವಾಗತಿಸಿ ನಿರೂಪಿಸಿದ್ರು.